ಹೇ ಎವ್ರಿವನ್, ಕರ್ನಾಟಕ ಸೆಟ್ನ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ. ಏನಂತ ತಿಳ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡಿಯರ್ ಆಸ್ಪಿರೆಂಟ್ಸ್, ಕರ್ನಾಟಕ ಸೆಟ್ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಬೇಕಾಗಿತ್ತು. ಬಟ್ ವೇರಿಯಸ್ ರೀಸನ್ಸ್ಗಳಿಂದ ನಿಮಗೆಲ್ಲ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ವಿ ಏನಂತೇಳಿ, ಅಲ್ಲಿಯ ವಿ ಸಿ ಆಗಿರ್ಬೋದು, ಕೋಆರ್ಡಿನೇಟರ್ ಆಗಿರ್ಬೋದು, ಪ್ರತಿಯೊಂದು ಚೇಂಜಸ್ ಆಗಿತ್ತು. ಅವರ ಒಂದು ಅಡ್ಮಿನಿಸ್ಟ್ರೇಟಿವ್ ರೀಸನ್ನಿಂದಾಗಿ ಸ್ವಲ್ಪ ಡಿಲೇ ಆಗಿದೆ. ಇವತ್ತು ಯಾವಾಗ ಅವರಿಗೆ ಅಪ್ರೋಚ್ ಮಾಡಿ, ಇವತ್ತು ಐ ಆಮ್ ರೆಗಾರ್ಡಿಂಗ್ ದಿಸ್ ವಿಡಿಯೋ ಆನ್ ಡಿಸೆಂಬರ್ 6, 2022. ಸೊ ಅವ್ರೇನು ಹೇಳಿದ್ದಾರೆ, ಈ ತಿಂಗಳ ಎಂಡ್ ಒಳಗಡೆನೆ, ಆಯಿತಾ, ಈ ತಿಂಗಳ ಎಂಡ್ ಒಳಗಡೆನೆ ನಾವು ಏನು ಮಾಡೋರಿದ್ದೀವಿ, ನೋಟಿಫಿಕೇಷನ್ ಮಾಡೋರಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಹಳೆಯ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ವಿ, ಆಯಿತಾ, ಖಂಡಿತ ನೋಟಿಫಿಕೇಷನ್ ಆಗುತ್ತೆ ಅಂತೇಳಿ. ಯಾಕಂತೇಳಿ ನೋಡೋದಾದರೆ ಅನೇಕ ವಿದ್ಯಾರ್ಥಿಗಳು ಫಸ್ಟ್ರೇಷನ್ ಆಗಿಬಿಟ್ಟಿದ್ರು, ಬಿಕಾಸ್ ನೋಟಿಫಿಕೇಷನ್ ಆಗ್ತಾ ಇಲ್ಲ ಅಂಥೇಳಿ. ನೋಡಿ, ನೋಟಿಫಿಕೇಷನ್ ಖಂಡಿತ ಆಗುತ್ತೆ. ಅವರ ಏನು ಆಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲೂ ಅವರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ದೇ ಹ್ಯಾವ್ ಅ ಪರ್ಮಿಷನ್ ಅಪ್ ಟು 2022ರವರೆಗೂ ಪರ್ಮಿಷನ್ ಇದೆ ಕಂಡಕ್ಟ್ ಮಾಡೋದಕ್ಕೆ ಅಂಥೇಳಿ. ಸೊ ಯಾವುದೇ ಕಾರಣಕ್ಕೂ ಬೇರೆ ಯೂನಿವರ್ಸಿಟಿಗಳು ಕಂಡಕ್ಟ್ ಮಾಡೋದಾಯಿತು ಅಥವಾ ಕಾಲ್ಫಾರ್ಮ್ ಕೆಸೆಟ್ ಕಾಲ್ಫಾರ್ಮ್ ಆಗದೇ ಇರೋದಾಯಿತು ಆ ಥರ ಎಲ್ಲ ಆಗಲ್ಲ. ಖಂಡಿತ ಈ ಮಂತ್ ಎಂಡ್ ಒಳಗಡೆನೇ ನೋಟಿಫಿಕೇಷನ್ ಆಗುತ್ತೆ. ಸೊ ಹಾಗಾಗಿ ಕೌಂಟ್ ಡೌನ್ ಆರಂಭ ಆಗಿದೆ. ಸೊ ಹಾಗಾದರೆ ಆ್ಯಕ್ಚುಲಾಗಿ ಏನು ಮಾತನಾಡಿದ್ದೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿ. ಹಾಗೆಯೇ ಮೇಡಿಯರ್ ಫ್ರೆಂಡ್ಸ್, ಅವ್ರೇನು ಹೇಳಿದ್ರು ಅಂತ ನೋಡೋದಾದರೆ, ಆಯಿತಾ, ಮೈಸೂರು ಯೂನಿವರ್ಸಿಟಿಯಿಂದ ಏನು ಕೆಸೆಟ್ ನೋಟಿಫಿಕೇಷನ್ ಆಗುತ್ತೆ, ಹೌದು ಸ್ವಲ್ಪ ಡಿಲೇ ಆಗಿದೆ, ಬಟ್ ಖಂಡಿತ ನೋಟಿಫಿಕೇಷನ್ ಆಗೇ ಆಗುತ್ತೆ, ಡಿಸೆಂಬರ್ ಕೊನೆ ವಾರದಲ್ಲಿ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಆಯಿತಾ, ಡಿಸೆಂಬರ್ ಕೊನೆ ವಾರದಲ್ಲಿ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಸೊ ಆ ಒಂದು ಆಡಿಯೋ ಕ್ಲಿಪ್ನ ನಿಮಗೆ ನಾವು ಕೇಳಿಸೋರಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಸಿಲೆಬಸ್ನ ನೋಡೋದಾದರೆ, ಆಯಿತಾ, ನೋಡಿ, ಟೋಟಲಾಗಿ ನಿಮಗೆ 2 ಪೇಪರ್ಗಳಿರ್ತವೆ. ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ, ಯು ಹ್ಯಾವ್ ದ 2 ಪೇಪರ್ಸ್, ಆಯಿತಾ, ಯು ಹ್ಯಾವ್ ಟು ಅಟೆಂಡ್ 2 ಪೇಪರ್ಸ್, ಪೇಪರ್ 1 ಆ್ಯಂಡ್ ವಿಚ್ ಇಸ್ ಕಂಪಲ್ಸರಿ ಆ್ಯಂಡ್ ಎಲ್ಲರಿಗೂ ಕಾಮನ್ ಆಗಿರುವಂತಹ ಒಂದು ಪೇಪರ್ ಅದು, ಪೇಪರ್ 1. ಆ್ಯಂಡ್ ಇನ್ನೊಂದು ಪೇಪರ್ ಇರುತ್ತೆ ಮೈಡಿಯರ್ ಫ್ರೆಂಡ್ಸ್, ಪೇಪರ್ 2, ಅದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ, ಸರಿನಾ? ನೋಡಿ, ಇಲ್ಲಿ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ವಿಲ್ ಬಿ 3 hours, ಆಯಿತಾ, 3 ತಾಸಿನ ಟೈಮಿಂಗ್ ಇರುತ್ತೆ. ಮಿಡ್ಲಲ್ಲಿ ಪೇಪರ್ 1 ಆದಮೇಲೆ ಯಾವುದೇ ರೀತಿಯಾಗಿರುವಂಥ ಬ್ರೇಕ್ ಎಲ್ಲ ಇರೋಲ್ಲ. ಸೊ ಪೇಪರ್ 1 ಬರೆಯೋದಕ್ಕೆ 1 hour ಟೈಮ್ ಇರುತ್ತೆ, ಪೇಪರ್ 2 ಬರೆಯೋದಕ್ಕೆ 2 hours ಟೈಮ್ ಇರುತ್ತೆ. ಸೊ ಟೋಟಲಿ 3 hours ಟೈಮಿಂಗ್ ಆಯಿತು. ಹಾಗೆಯೇ ಮೇಡಿಯರ್ ಫ್ರೆಂಡ್ಸ್, ಈ ಒಂದು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತಾವೆ ಅಂತ ನೋಡೋದಾದರೆ, ಪೇಪರ್ 1ನಲ್ಲಿ 50 questions, ಆ್ಯಸ್ ವೆಲ್ ಆ್ಯಸ್ ಪೇಪರ್ 2ದಲ್ಲಿ ಎಷ್ಟು 100 questions ಇರ್ತವೆ. ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಆಯಿತು? 150 marks ಇರುತ್ತೆ, ಆಯಿತಾ, 150 marks ಇಂಟು 2. ಸೊ ಟೋಟಲ್ ಆಗಿ 300 marks ನಿಮ್ಮ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತವೆ? 150 questions ಇರ್ತವೆ, ಸರಿನಾ? ಪೇಪರ್ 1ನಲ್ಲಿ 50 questions ಆ್ಯಂಡ್ ಪೇಪರ್ 2ನಲ್ಲಿ ಎಷ್ಟು? 100 questions ಇರ್ತವೆ. ಆ್ಯಂಡ್ ಯಾವುದೇ ರೀತಿಯಾಗಿರುವಂತಹ ನೆಗೆಟಿವ್ ಮಾರ್ಕಿಂಗು, ಆಯಿತಾ, ಆ ಥರ ಎಲ್ಲ ಇರೋಲ್ಲ. ಬಟ್ ಪೇಪರ್ 1ಗೆ ಬಹಳ ಬೇಗ ಬೇಗ ನೀವು ಆನ್ಸರ್ ಮಾಡಬೇಕಾಗುತ್ತೆ, ಬಿಕಾಸ್ ಕೇವಲ 1 hour ಟೈಮಿಂಗ್ ಇರುತ್ತೆ. ಅದರಲ್ಲೇ ಎಲ್ಲ 10 units ಆಯಿತಾ, 10 units ನಡುವೆ 50 questions ಇರ್ತವೆ. ಸೊ ಹಾಗಾಗಿ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಮೆಂಟಲ್ ಎಬಿಲಿಟಿ, ರೀಸ್ನಿಂಗು, ಡೇಟಾ ಇಂಟರ್ಪ್ರಿಟೇಷನ್, ಕಂಪ್ರಿಹೆನ್ಷನ್ನು, ಅವೆಲ್ಲ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಅಗ್ರೆಸಿವ್ ಆಗಿ ಬೇಗ ಬೇಗ ನೀವು ಬಿಡಿಸ್ಬೇಕಾಗುತ್ತೆ ಮೇಡಿಯರ್ ಫ್ರೆಂಡ್ಸ್. ಆ್ಯಂಡ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಆ್ಯಂಡ್ ಈಚ್ ಕ್ವಶನ್ಸ್ ಕ್ಯಾರಿಸ್ 2 marks. ಸೊ ಟೋಟಲಿ 300 marks ಕಂಡಕ್ಟ್ ಆಗುತ್ತೆ. ಸೊ 300ರಲ್ಲಿ ಯಾರು ಟಾಪ್ ಮಾಡ್ತಿರಲ್ಲ, ಸೊ ಅವ್ರೇನಾಗ್ತೀರಾ, ನಿಮ್ಮ ಸಬ್ಜೆಕ್ಟಲ್ಲಿ ಕೆಸೆಟ್ ಕ್ವಾಲಿಫೈಡ್ ಅಂಥೇಳಿ ನೀವು ಅವಾರ್ಡಿ ಆಗ್ತೀರಾ. ಆ್ಯಂಡ್ ಕೆಸೆಟ್ ಕ್ವಾಲಿಫೈ ಆಗೋದ್ರಿಂದ ಏನಾಗುತ್ತೆ ಅಂತ ನೋಡೋದಾದರೆ, ನಿಮಗೆ 2 benefits ಇದ್ದಾವೆ. ಒಂದೇದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಒಂದು ಎಂಟ್ರಿ ಟಿಕೆಟ್ ಸಿಗುತ್ತೆ, ದಟ್ ಮೀನ್ಸ್ ಎಲಿಜಿಬಿಲಿಟಿ ಸಿಗುತ್ತೆ. ಆ್ಯಸ್ ವೆಲ್ ಆ್ಯಸ್ PhD ಮಾಡೋದಕ್ಕೆ ಒಂದು ಏನು ಬೇರೆ ಬೇರೆ ಯೂನಿವರ್ಸಿಟಿಯಿಂದ PhD ನೋಟಿಫಿಕೇಷನ್ ಆಗುತ್ತಲ್ಲ, ಆ ಎಲ್ಲ ಯೂನಿವರ್ಸಿಟಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ನಿಂದ ನಿಮಗೆ ವಿನಾಯಿತಿ ಇರುತ್ತೆ, ಸರಿನಾ? ಸೊ ಟೋಟಲಾಗಿ ಏನು ಮೈಸೂರು ಯೂನಿವರ್ಸಿಟಿಯಿಂದ ಏನು ಇನ್ಫಾರ್ಮೇಷನ್ ಬಂದಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ಕೇಳಿ. ಆ್ಯಂಡ್ ಈ ರೀತಿ ಅನೇಕ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಸೆಟ್ ಪೇಪರ್ 1 ನೋಟ್ಸ್ನ ಆದಷ್ಟು ಬೇಗ ನಾವು ಅಪ್ಲೋಡ್ ಮಾಡೋರಿದ್ದೀವಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆ್ಯಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್. ಮೇಡಮ್, ಕೆಸೆಟ್ ಹೊಸ ನೋಟಿಫಿಕೇಶನ್ ಯಾವಾಗಿದೆ ಮೇಡಮ್? ಆಗುತ್ತೆ ನೋಡಿ, ಈ ಮಂತ್ ಅಲ್ಲಿ. ಇದೇ ಮಂತ್ ಅಲ್ಲಿ ಆಗುತ್ತಾ? ಈ ಮಂತ್ ಎಂಡ್ ಅಲ್ಲಿ ಆಗಬಹುದು ನೋಡಿ ಸರ್. ಅದೇ ಮೇಡಮ್, ತುಂಬಾ ದಿನ ಆಯ್ತು ವೇಟ್ ಮಾಡ್ತಾ ಇದಾರೆ ವಿದ್ಯಾರ್ಥಿ. ಎಕ್ಸಾಮ್ ಯಾವಾಗಿರ್ಬೋದು ಮೇಡಮ್? ನೋಟಿಫಿಕೇಶನ್ ಅಲ್ಲಿ ಹಾಕ್ತಾರೆ ನೋಡಿ ಸರ್. ಒಂದೂವರೆ ತಿಂಗಳ ಟೈಮ್ ಇರುತ್ತಲ್ವಾ? 2 months ಟೈಮ್ ಇರುತ್ತೆ. ಹೌದಾ ಮೇಡಮ್? ಬಟ್ ಇದೇ ಮಂತ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಹೌದೌದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್.